ಅಸಮಾನತೆಯಿಂದ ನರಳ್ತಾ ಇದ್ದಂತ ಈ ದೇಶದ ವ್ಯವಸ್ಥೆಯ ಸಮಾಜಕ್ಕೆ ಒಂದು ಲಯವನ್ನು ಕೊಡೋದಕ್ಕೆ ಅವರು ಲಯಬದ್ಧವಾಗಿ ಸಂವಿಧಾನವನ್ನು ರಚಿಸ್ತಾ ಬಂದರು. ಅದಕ್ಕೆ ಆ ಪ್ರಿಯ ಬರಹ ಯಾವ ತಾಣಕ್ಕೆ ಹಾಡಿದ್ರು ಅದು ಕರೆಕ್ಟ್ ಕೂತ್ಕೋತಾರೆ. ರಾವತ್ತು ರದ್ದಾಯ್ತು ಕೊಮ್ಮಂದೀರ್ಗ, ರಾವತ್ತು ರದ್ದಾಯ್ತು ಕೊಮ್ಮಂದೀರ್ಗ ಕೊಂಬಾಯ್ತು, ಹೊಟ್ಟೆ ಸೇರಿದ್ದಾವತ್ತು ದಾನ ಕಚ್ಕೊಳ್ತು. ಶೂದ್ರ ಹೋಗಿ ಈಗ ಶುದ್ಧ ಆಗಿದೆ. ಶುದ್ಧ ಸಮುದಾಯಕ್ಕೆ ನನ್ನ ಹೃದಯ ಪ್ರೇಮಗಳು. ನಮ್ಮ ಮೀಸೆಯ ನಾವೇ ತಿರುಗಿಕೊಳ್ಬೇಕು, ಬೇರೆ ಯಾರು ಬಂದು ನಮ್ಮ ಮೀಸೆ ತಿರುತ್ತಾರೆ? ನಮ್ಮ ಬದುಕನ್ನ ನಾವೇ ಶುದ್ಧ ಮಾಡ್ಕೊಳ್ಬೇಕು, ನಮಗೆ ನಾವೇ ಹೆಚ್ಚು ಅಂತ ಹೇಳ್ಕೊಳ್ಬೇಕು. ಅಂತ ಪರುಕಾಲದಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ತುಂಬಿದ ಸಭೆ ನೋಡೋಕ್ಕೆ ನನಗೆ ಹೃದಯ ತುಂಬಿ ಬರ್ತಾ ಇದೆ. ಇವತ್ತು ಇವತ್ತು ನನ್ನ ಈ ಸಾಮಾಜಿಕ ಜೀವನದ ಹೊಸ ಹೆಜ್ಜೆಯ ಪ್ರಾರಂಭದ ದಿನ. ಇವತ್ತು ಸಂಗೀತ ನನ್ನ ಶಕ್ತಿ, ಸಂಗೀತ ನನ್ನ ಶಕ್ತಿ, ಸಿನಿಮಾ ನಮ್ಮ ಬದುಕು. ಸಂಗೀತ ಯಾರನ್ನು ಬೇಕಾದ್ರೂ ಮುಟ್ಟುತ್ತೆ, ಸಿನಿಮಾ ಏನನ್ನು ಬೇಕಾದ್ರೂ ಹೇಳುತ್ತೆ. ಇವೆರಡು ಅಸ್ತ್ರಗಳು ನನ್ನ ಕೈಲಿದೆ. ಅದು ಕೊಟ್ಟ ಶಕ್ತಿಯಿಂದ ಇವತ್ತು ಸಂವಿಧಾನವನ್ನು ಓದುವ, ಅದನ್ನು ಹಾಡಿನಲ್ಲಿ ಹಾಡುವ ಶಕ್ತಿಯನ್ನು ಆ ಸಂಗೀತ ಮತ್ತು ಸಿನಿಮಾ ನನಗೆ ಕೊಟ್ಟಿದೆ. ಯಾಕೆ ಆ ಸಂವಿಧಾನದ ಪೀಠಿಗೆ ಅಷ್ಟು ತಾಳುಬದ್ಧವಾಗಿದೆ ಎಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ಭುತವಾದ ವಯಲಿನ್ ವಾದಕರು ಮತ್ತು ಅದ್ಭುತವಾದ ಕಲಾಕಾರರು. ಕುಂಚದಲ್ಲಿ ಕಲೆಯನ್ನು ಬಿಡಿಸತಕ್ಕಂಥ ಕಲಾಕಾರರು, ಅದಕ್ಕೂ ಮುಖ್ಯವಾಗಿ ಅವರು ಹಸ್ತ ಸಾಮುದ್ರಿಕ ಪ್ರವೀಣರು. ಇಷ್ಟೆಲ್ಲ ಇದ್ದರೂ ಅವರು ತಮ್ಮ ಎರಡು ಕೈಗಳಿಗೆ ಸಂಗೀತದಲ್ಲಿ ವಯಲಿನ್ಗೆ ಕೆಲಸ ಕೊಡದ ಅಥವಾ ಕುಂಚದಲ್ಲಿ ಬ್ರಷ್ ಮುಖಾಂತರ ಕೈ ಕೆಲಸ ಕೊಡದ ಅಂತ ಜಿಜ್ಞಾಸೆ ಇದ್ದಾಗ ಅವ್ರ ಹೃದಯ ಮತ್ತು ಅವ್ರ ಬದುಕು ಹೇಳಿದ್ದು, ನೀನು ಪೆನ್ಗೆ ಮಾತ್ರ ಈ ಕೈಯನ್ನು ಹಿಡ್ಕೊ, ವಯಲಿನ್ ಇರಲಿ ಬ್ರಷ್ ಆಗಲಿ ಇರಲಿ. ಹಾಗಾಗಿ ಅವರು ತಮ್ಮೊಳಗಿದ್ದ ಆ ಲಯವನ್ನು ಇಡೀ ಸಂವಿಧಾನದ ಪೂರ್ತಿ ಲಯದಲ್ಲಿ ತಂದಿದ್ದಾರೆ, ಒಂದು ಲಯಕ್ಕೆ ತಂದಿದ್ದಾರೆ. ಅಸಮಾನತೆಯಿಂದ ನರಳ್ತಾ ಇದ್ದಂಥ ಈ ದೇಶದ ಅವ್ಯವಸ್ಥೆಯ ಸಮಾಜಕ್ಕೆ ಒಂದು ಲಯವನ್ನು ಕೊಡೋದಕ್ಕೆ ಅವರು ಲಯಬದ್ಧವಾಗಿ ಸಂವಿಧಾನವನ್ನು ರಚಿಸ್ತಾ ಬಂದರು. ಅದಕ್ಕೆ ಆ ಪ್ರಿಯಾಬಲ್ನ ಯಾವ ತಾಣಕ್ಕೆ ಹಾಡಿದ್ರು ಅದು ಕರೆಕ್ಟಾಗಿ ಕೂತ್ಕೋತಾ ಇದೆ. ಆದ್ದರಿಂದ ಅಂಬೇಡ್ಕರ್ ಸಾಹೇಬರು ಒಂದು ಲಯವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಆ ಲಯದಲ್ಲಿ ನಾವೆಲ್ಲ ಇವತ್ತು ಬಂದಿದ್ದೀವಿ. ನಮ್ಮ ಎದುರಿಗಿದೆ ಬೆಳಕು, ನಮಗೆ ಯಾಕೆ ಅಣುಕು? ಇವರು ನನ್ನನ್ನು ಅಣ್ಣ 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 ಅಂತಾರೆ. ನೀವು ಗೊತ್ತಾ ಆ ಅಣ್ಣ ಅಣ್ಣಲ್ಲಿ ಏನಿದೆ ಅಂತ? ಬಾಬಾ ಸಾಹೇಬರು ಪಾಲಿ ಭಾಷೆಯ ಒಂದು ವ್ಯಾಕರಣದ ಪುಸ್ತಕ ಬರೆದಿದ್ದಾರೆ. ಪಾಲಿ ಭಾಷೆ, ಪಾಲಿ ಭಾಷೆಯಲ್ಲಿ ಅಣ್ಣ ಅಣ್ಣ ಅಂದರೆ ಅನ್ಯೋನ್ಯ ಅಂತ. ಅಣ್ಣ ಅಣ್ಣ ಅಂದರೆ ಅನ್ಯೋನ್ಯ ಅಂತ. ನಾವು ನೀವು ಅನ್ಯೋನ್ಯವಾಗಿದ್ದೀವಿ. ರಕ್ಷಿತೋ ರಕ್ಷತ ಸಂವಿಧಾನ, ಇದು ಪಾಲಿ ಭಾಷೆಯಲ್ಲಿ ಬಾಬಾ ಸಾಹೇಬರು ನಮಗೆ ಕೊಟ್ಟಿರುವ ಒಂದು ವಾಕ್ಯ. ರಕ್ಷಿತೋ ರಕ್ಷತ ಸಂವಿಧಾನ ಅಂದರೆ ಸಂಸ್ಕೃತದಲ್ಲಿ ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷಿತ ಅಂತ. ಇದು ಅದೇ ಸಂವಿಧಾನವನ್ನು ನಾವು ರಕ್ಷಿಸಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತೆ. ಇವತ್ತಿಂದ ಅಭ್ಯಾಸ ಮಾಡಿ ಸಭೆಗಳಲ್ಲಿ ಹೇಳಿ, ರಕ್ಷಿತೋ ರಕ್ಷತ ಸಂವಿಧಾನ. ಒಟ್ಟಿಗೆ 1 2 3 4 ರಕ್ಷಿತೋ ರಕ್ಷತ ಸಂವಿಧಾನ. ಇಲ್ಲಿ ಬರಬೇಕು ಅಂತ ಯೋಚನೆ ನನಗೆ ಗೊತ್ತು, ಎಳಿತಾ ಇತ್ತು ನನ್ನ ಮನಸ್ಸು. ಇವ್ರು ಕರೆದೇ ಕರೀತಾರೆ, ನಾನು ಹೋಗ್ಲೇಬೇಕು ಅಂತ. ಕಡೆಗೂ ಕರೆದ್ರು ಬಂದೆ. ಅವ್ರು ಕರೆಯೋದಕ್ಕೆ ಮುಂಚೆ ನನ್ನ ಮನಸ್ಸು ಹೇಳ್ತಿತ್ತು ಏನಾದರೂ ಹೋಗಿ ಒಳ್ಳೆಯ ಮಾತಾಡು ಅಂತ. ನಮಗೆ DSS ಒಂದು ದೊಡ್ಡ ಸಂಘಟನೆ, ದೊಡ್ಡ ಸಂಘಟನೆ, ಸಾವಿತ್ರಿಬಾಯಿ ಸೌಮರ ಹೀಗೆ ದೊಡ್ಡ ಒಂದು ಪರಂಪರೆ
ಇಂತಹ ಸಂಘಟನೆಗಳ ಹಿಂದೆ ಇದೆ. ಅದನ್ನು ಬಿ ಕೃಷ್ಣಪ್ಪನವರು ಇಡೀ ಜೀವನವನ್ನು ಅದಕ್ಕೆ ತ್ಯಾಗವಾಗಿಟ್ಟು ಮುಡುಪಾಗಿಟ್ಟು ನಮಗೆ ಡಿ ಎಸ್ ಎಸ್ ಅಂತ ಕಟ್ಟಿಕೊಟ್ಟಿದ್ದಾರೆ. ಎಲ್ಲಿ ಚದುರು ಹೋಗದ ಹಾಗೆ ನಮ್ಮ ಭೀಮ ಕಲಿಗಳು ಎಲ್ಲೂ ಚದುರು ಹೋಗದ ಹಾಗೆ ಆ ನೆರಳಲ್ಲಿ ಬದಲಿ ಅಂತ ಅವರು ಅದನ್ನು ಕಟ್ಟಿ ಇಲ್ಲಿವರೆಗೂ ನಡ್ಕೊಂಬರೋ ಹಾಗೆ ಮಾಡಿದ್ದಾರೆ. ಅವರು ಶ್ರೀಮಂತವರು ಕೂಡ ಇಲ್ಲಿದ್ದಾರೆ, ಅವ್ರ ತ್ಯಾಗ ಕೂಡ ಅದರಲ್ಲಿ ಜಾಸ್ತಿ ಇದೆ. ಆ ಸಂಘಟನೆ ಇವತ್ತು ಇಲ್ಲಿ ಸೇರಿ ನೋಡಿದ್ರೆ ಖುಷಿಯಾಗಿದೆ ನನಗೆ. ದೇವರು ಮಾದಿಗೋದ ಪುಸ್ತಕ ನಿನ್ನೆಯಿಂದ ಓದ್ತಾ ಇದ್ದೆ. ನೀವು ಮಾಡಿರೋ ಸಂದರ್ಶನ, ಅವ್ರು ಹೇಳಿರೋ ಉತ್ತರ ಎಲ್ಲವನ್ನ ಅಭೂಕ್ಲವಾಗುತ್ತೆ. ನಮ್ಮ ನಡುವಿನಲ್ಲಿ ಭೀಮ ಪರಿವಾರಕ್ಕೆ ಅಂತ ಹುಟ್ಟಿರುವ ಕುವೆಂಪು ಇನ್ನೊಂದು ಮುಖವೇ ನಮ್ಮ ದೇವನೂರು ಮಹಾದೇವರು. ಇನ್ನೊಂದು ಮುಖ ಅದು ಕುವೆಂಪು ಅವರು ನೇರವಾಗಿ ರಾಜಕೀಯ ಸಂಘಟನೆಗಳಿಗೆ ಅಲ್ಲೆಲ್ಲ ಬರಲಿಲ್ಲ. ಅವರು ತಮ್ಮ ತತ್ವದಿಂದಲೇ ಇಡೀ ನಾಡನ್ನು ಕಟ್ಟಿದರು. ದೇವನೂರು ಅವರಿಗೆ ದೊಡ್ಡ ಸವಾಲು. ಅವರು ಮಹಾಪ್ರತಿಭಾವಂತರು, ಮಹಾಪ್ರತಿಭಾವಂತರು, ತಾಯಿ ಕರುಣಿನ ಕವಿ, ತಾಯಿ ಕರುಣಿನ ಕವಿ. ಅವರಿಗೆ ಎರಡು ಹೊಣೆ. ಏನ್ ಮಾಡ್ತೀರಿ, ಈ ಕಡೆ ಸಂಘಟನೆ, ರಾಜಕೀಯದ ನಿಲುವುಗಳು, ಸಿದ್ಧಾಂತಗಳು, ಅದನ್ನೆಲ್ಲ ಮಾಡಬೇಕಾದ ಅದ್ರ ಮಧ್ಯೆ ಅವರ ಪ್ರತಿಭೆ ಈ ಭಾಗವಾಗುತ್ತೆ. ಅವರಿದ್ದು ನಮಗೆ ಎಲ್ಲವನ್ನ ಕೊಟ್ಟಿದ್ದಾರೆ. ಆ ಪುಸ್ತಕದಲ್ಲಿ ಒಂದು ಲೇಖನದಲ್ಲಿ ನಾವೆಲ್ಲರೂ ಒಂದಾಗದಿದ್ದರೆ ಉಳಿಗಾಲವಿಲ್ಲ ಅನ್ನೋ ಒಂದು ಸಂದರ್ಶನವಿದೆ. ಅದೇ ನಿಜ, ನಾವೆಲ್ಲ ಒಂದಾಗಬೇಕು, ನಾವೆಲ್ಲ ಒಂದಾಗಬೇಕು. ನಾವು ಕುವೆಂಪು ಅವರು ಏನ್ ಮಾಡಿದ್ರು ಅಂದ್ರೆ ಇಡೀ ಕರ್ನಾಟಕವನ್ನು ಕಟ್ಟೋದಕ್ಕೆ ಅವರು ಒಂದೇ ಮಂತ್ರ ಹೇಳಿದ್ರು, ಕನ್ನಡ. ಕನ್ನಡ ಭಾಷೆನ ಕೈ ಇಟ್ಕೊಂಡ್ರು. ಇಡೀ ಚಿತ್ರವಾಗಿದ್ದಂಥ ಕರ್ನಾಟಕ ಒಂದಾಗೋದಕ್ಕೆ ಅವರ ಪ್ರೇರಣೆ ಮುಖ್ಯವಾಯಿತು. ದೇವರಾಜ ಅರಸು ಅವರು ತಾವು ಸ್ಥಾನದಲ್ಲಿ ಇರಬೇಕಂದ್ರೆ ಇಟ್ಕೊಂಡ ಏಕೈಕ ಸಿದ್ಧಾಂತ ಕನ್ನಡ. ಕನ್ನಡ ಪಕ್ಷವನ್ನು ಇಟ್ಕೊಂಡ್ಬಿಟ್ರು ಅವರು. ಕನ್ನಡ ಅಂದರೆ ಎಲ್ರಿಗೂ ಬೇಕು, ಕನ್ನಡ ಅಂದರೆ ಈ ಕುವೆಂಪು ಎಲ್ರಿಗೂ ಬೇಕಾದ. ಅದಾದ್ಮೇಲೆ ನಮ್ಮ ಸಿದ್ದರಾಮಯ್ಯವರು ಕೂಡ ಅವರು ಕನ್ನಡ ಕಾವಲು ಸಮಿತಿ ಅಂತ ಮಾಡಿ ಕನ್ನಡವನ್ನು ಕೈ ಇಟ್ಕೊಂಡೇ ಮುಂದಕ್ಕೆ ಬಂದಿದ್ದು. ಕನ್ನಡ ಎಲ್ರಿಗೂ ಬೇಕು ಅಂದರೆ ನಾವು ಡಿ ಎಸ್ ಎಸ್ ಈಗ ಮುಖ್ಯವಾಗಿ ಕನ್ನಡದ ಕೈ ಹಿಡಿಬೇಕು. ಕನ್ನಡದ ಕೈ ನಾವು ಹಿಡಿದ್ರೆ ನಾವು ಎಲ್ರಿಗೂ ಬೇಕಾಗ್ತೀವಿ. 2028ರಲ್ಲಿ ನಮ್ಮವರೊಬ್ಬರು ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ದಾರೆ ಅಲ್ವೇ. ಅಂದರೆ 28ಕ್ಕೆ ಒಂದು ಭವಿಷ್ಯ ಇದೆ ತಾನೇ. ಆಗ ಅವರು ಮುಖ್ಯಮಂತ್ರಿ ಆದರೆ ಬರೀ ನಮ್ಮನ್ನು ಮಾತ್ರ ಆಳಕ್ಕಾಗಲ್ಲ, ಎಲ್ಲರನ್ನು ಆಳಬೇಕಿಲ್ಲ. ಅವರ ಆಳ್ಬೇಕಂದ್ರೆ ನಾವು ಈಗಲೇ ಸಿದ್ಧವಾಗಬೇಕು, ಈಗಲೇ ಸಿದ್ಧವಾಗಬೇಕು. ಅಕಸ್ಮಾತ್ ಅಂತ ಕಾಲ ಬಂದ್ಬಿಟ್ರೆ ಅವರು ಇಡೀ ನಾಡನ್ನು ಆಡುವಾಗ ನಾವು ಅವರಿಗೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಜೊತೆಯಲ್ಲಿ ಇರಬೇಕು. ನಾನು ಇನ್ನೊಂದು ಬಹಳ ಅರ್ಥ ಇದೆ ಇದರಲ್ಲಿ. ಸೈನಿಕರು ಬರೀ ರೈಟ್ 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 ಅಂತ ಓಡಾಡಲ್ಲ, ಲೆಫ್ಟ್ 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 ಅಂತ ಓಡಾಡಲ್ಲ, ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಓಡಾಡೋದು. ಸೂಕ್ಷ್ಮವಾಗಿ ಹೇಳಿದ್ದೀವಿ, ನಾವೆಲ್ಲ ಒಂದಾಗಬೇಕು. ಮುಂದೊಂದು ದಿವಸ ಈ ರಾಜ್ಯವನ್ನು ಆಳುವ ನಾಯಕನಿಗೆ ನಾವು ಬೆನ್ನೆಲುಬಾಗಬೇಕು. ಮೊದಲ ಹೆಜ್ಜೆ ಕನ್ನಡ, ಕನ್ನಡಕ್ಕೂ ಹೋಗೋಣ. ನೆಕ್ಸ್ಟು ಸಂಗೀತ, ಇಡೀ ಭೀಮ ಸಮುದಾಯಕ್ಕೆ ಸಂಗೀತ ಹರಿಬೇಕು, ಸಾಹಿತ್ಯ ನಲಿಬೇಕು, ಸುಕೃಷಿಯಲ್ಲಿ ಕುಣಿದಾಡಬೇಕು. ನಾವು ಸಾಂಸ್ಕೃತಿಕವಾಗಿ ದೊಡ್ಡ ಒಂದು ನೆಟ್ವರ್ಕ್ ಮಾಡಿದ್ರೆ ಎಲ್ಲರೂ ನಮ್ಮ ಹತ್ರ ಒಡನಾಟದಲ್ಲಿರ್ತಾರೆ. ಶಿಕ್ಷಣ, ಸಂಘಟನೆ, ಹೋರಾಟ ಜೊತೆಗೆ ಒಡನಾಟ, ಇಲ್ಲಿಂದ ಒಡನಾಟ. ನೀನು ಬಾ, ನಾನು ಬರ್ತೀನಿ, ಮಾತಾಡು. ಅಣ್ಣ 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 ಅಣ್ಣ, ಅನ್ಯೋನ್ಯ ಅನ್ಯೋನ್ಯ ಅನ್ಯೋನ್ಯ. ನಾವು ಕನ್ನಡ, ಸಂಗೀತ, ಸಾಹಿತ್ಯ, ಸುಕೃಷಿ ಈ ನಾಲ್ಕು ಹೆಜ್ಜೆಯಿಂದ ಡಿ ಎಸ್ ಎಸ್ ಅನ್ನು ದಯಾ ಸಮ್ಯಕ್ ಸಭಾ ಮಾಡೋಣ. ದಯಾ ಸಮ್ಯಕ್ ಸಭಾ ಅಂದರೆ ಎಲ್ಲೆಲ್ಲೂ ನಮ್ಮ ನಮ್ಮದೇ ಆದ
ಧರ್ಮದ ಚಿಂತನೆಗಳು ನಡೀತಾ ಇದೆ ಇಡೀ ಭಾರತದಲ್ಲಿ. ಎಲ್ಲ ಸಣ್ಣ ಸಣ್ಣ ಘಟಕಗಳು, ಬಿಡಿ ಬಿಡಿಯಾದ ಘಟಕಗಳು. ಆ ಘಟಕಗಳೆಲ್ಲ ಒಂದುಗೂಡಬೇಕಾದಂಥ ಪರ್ವಕಾಲದಲ್ಲಿ ನಾವು ನಿಂತಿದ್ದೀವಿ. ಡಿ ಎಸ್ ಎಸ್ ದಲಿತ ಸಂಘರ್ಷ ಸಮಿತಿ ಆಗಿರಲಿ, ಇನ್ನೊಂದು ಮುಖದಲ್ಲಿ ಅದು ದಯಾ ಸಮ್ಯಕ್ ಸಭಾ ಆಗಲಿ, ಎಲ್ಲ ಧಾರ್ಮಿಕ ಚಿಂತನೆಗಳ ಆಧ್ಯಾತ್ಮಿಕ ಹಸಿವುಗಳ ಕಿಡಿಗಳನ್ನು ಹತ್ತಿರ ಸೇರಿಸುವ ತಾಯಿ ಮಡಿಲಾಗಲಿ ಡಿ ಎಸ್ ಎಸ್ ತಾಯಿ ಮಡಿ. ಈ ತಾಯಿ ಮಡಿಲು ಎಲ್ಲ ಧಾರ್ಮಿಕ ಚಿಂತನೆಗಳನ್ನು, ಆಧ್ಯಾತ್ಮಿಕ ಹಸಿವುಗಳನ್ನು, ರಾಜಕೀಯ ಚಿಂತನೆಗಳನ್ನು ಒಟ್ಟುಗೂಡಿಸಿಕೊಂಡು ತನ್ನ ಮಡಿಲಲ್ಲಿ ಸಾಕಿ ಸಲಹೆ ಈ ದೇಶಕ್ಕೆ ನಾವು ಯಾರಂತ ತೋರಿಸಬೇಕಾಗಿದೆ. ಬಹಳ ಸಿಂಪಲ್ ಆಗಿ, ಕಪ್ಪು ನಮ್ಮ ಗುರುತು, ಕಪ್ಪು ನಮ್ಮ ಗುರುತು, ಕಾಯಕ ನಮ್ಮ ವಿಳಾಸ. ಕಪ್ಪು ನಮ್ಮ ಗುರುತು, ಕಾಯಕ ನಮ್ಮ ವಿಳಾಸ. ಸಂವಿಧಾನ ವಶಾತ್ ನಮ್ಮ ರಕ್ತವೆಲ್ಲ ಈಗ ಶಿಕ್ಷಣವಾಗಿದೆ, ನಮ್ಮ ರಕ್ತವೆಲ್ಲ ಶಿಕ್ಷಣವಾಗಿದೆ. ನಮ್ಮ ಶಿಕ್ಷಣದ ರಕ್ತ ಕುದಿದರೆ ನಮ್ಮ ಸಿಟ್ಟಿನ ವಿಳಾಸ ಇಂಡಿಯಾ ಆಗುತ್ತೆ, ನಮ್ಮ ಸಿಟ್ಟಿನ ವಿಳಾಸ ಇಂಡಿಯಾ ಆಗುತ್ತೆ. ನಮ್ಮ ಇಂಡಿಯಾ ನಮ್ಮದು ಅಂತ ನಾವು ಹೇಳಬೇಕಂದ್ರೆ ನಾವೆಲ್ಲ ಒಂದಾಗಬೇಕು. ಡಿ ಎಸ್ ಎಸ್ ದಯಾ ಸಮ್ಯಕ್ ಸಭಾ ಆಗಬೇಕು, ಅದೊಂದು ತಾಯಿ ಮಡಿಲಾಗಬೇಕು. ಶಂಕರನಿಗೆ 150 ವರ್ಷ ಆಯಸ್ಸು ಬರಬೇಕು ಅಂತ ಹಾರೈಸಿ ನಾನು ಮಾತಾಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.